2615 ಅಭ್ಯರ್ಥಿ ಭವಿಷ್ಯ ಈಗಾಗಲೇ ಮತಯಂತ್ರಗಳಲ್ಲಿ ಭದ್ರ ಆಗಿದೆ ಈಗಾಗಲೇ ಸ್ಟ್ರಾಂಗ್ ರೂಮ್ ಅನ್ನ ಮತಯಂತ್ರ ತಲುಪಿದೆ ಬೆಂಗಳೂರಿನಲ್ಲಿ ಸ್ಟ್ರಾಂಗ್ ರೂಮ್ ಗೆ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸ್ಟ್ರಾಂಗ್ ರೂಮ್ ನ ಪ್ರತಿ ಕೊಠಡಿಗಳಿಗೂ ಸಿಸಿಟಿವಿ ಕಂಗಾವಲು ಇರುತ್ತೆ ಸ್ಟ್ರಾಂಗ್ ರೂಮ್ ಅನ್ನ ಈಗಾಗಲೇ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಮತಯಂತ್ರ ಇದೆ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿರುವಂತ ಸ್ಟ್ರಾಂಗ್ ರೂಮ್ ಹಾಗೆ ಶಿವಾಜಿನಗರ ಗಾಂಧಿನಗರ ಶಾಂತಿನಗರ ಆರ್ಆರ್ ನಗರ ಚಿಕ್ಕಪೇಟೆ ಚಾಮರಾಜಪೇಟೆ ರಾಜಾಜಿನಗರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಮತಯಂತ್ರ ಇದೆ ಬೆಂಗಳೂರಿನ ನಾಲ್ಕು ಕಡೆ ಸ್ಟ್ರಾಂಗ್ ರೂಮ್ ಅನ್ನು ಸ್ಥಾಪನೆ ಮಾಡಲಾಗಿದೆ ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜು ವಿಠಲ್ ಮಲ್ಯ ರಸ್ತೆಯ ಸೆಂಟ್ ಜೋಸೆಫ್ ಕಾಲೇಜು ಇಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ತೆರೆಯಲಾಗಿದೆ ಈ ಸ್ಟ್ರಾಂಗ್ ರೂಮ್ ಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಮತ ಎಣಿಕೆಯ ದಿನ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗಾಗಲೇ ಕಾಕಿ ಕಟ್ಟೆಚ್ಚರದಲ್ಲಿ ಸ್ಟ್ರಾಂಗ್ ರೂಮ್ ಇದೆ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರ ಆಗಿದೆ ಇನ್ನು ರಿಸಲ್ಟ್ ನ ದಿನ ಎಷ್ಟೊತ್ತಿಗೆ ಸ್ಟ್ರಾಂಗ್ ರೂಮ್ ಅನ್ನು ಓಪನ್ ಮಾಡಲಾಗುತ್ತೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದು 28 ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಆಯರು ಜೆಡಿಎಸ್ ಆಯರು ಬಿಜೆಪಿ ಇನ್ನಿತರ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿದಿದ್ರು ಹಾಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ಶೇಕಡಾ 55% ನಷ್ಟು ಮತದಾನ ಆಗಿದೆ ಆ 55% ನಷ್ಟು ಮತದಾನದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿ ಹತ್ತತ್ರ ಮತದಾರರು ಇದ್ದರು ಅದರಲ್ಲಿ ಸುಮಾರು 45 ರಿಂದ 50 ಲಕ್ಷದವರೆಗೂ ಮತದಾನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಅಷ್ಟು ಜನರು 50 ಲಕ್ಷ ಜನರು ಏನು ಭವಿಷ್ಯ ಏನು ನಿರ್ಧಾರವನ್ನು ಮಾಡಿದ್ರೆ ಆ ಎಲ್ಲಾ ನಿರ್ಧಾರಗಳು ಕೂಡ ಇವಿಎಂ ಮಷಿನ್ಗಳಲ್ಲಿ ಇದೆ ಹಾಗಾಗಿ ಅದನ್ನ ಭದ್ರತೆಯಾಗಿ ಕಾಪಾಡುವಂತ ಕೆಲಸವನ್ನ ರಾಜ್ಯ ಚುನಾವಣಾ ಆಯೋಗ ಮತ್ತೆ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಏನ್ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಆ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ನಾಲ್ಕು ಕಡೆ ಒಂದು ಕಡೆ ಸ್ಟ್ರಾಂಗ್ ರೂಮ್ ಗಳನ್ನ ಮಾಡಿ ಈಗಾಗಲೇ ಸ್ಟ್ರಾಂಗ್ ರೂಮ್ ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಇವಿಎಂ ಮಷಿನ್ ಗಳನ್ನ ಸೇಫ್ಟಿಯಾಗಿ ಇಡಲಾಗಿದೆ ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಎಲ್ಲಾ ಕಡೆನೂ ಕೂಡ ಸಿಸಿ ಕ್ಯಾಮೆರಾನ ಅಳವಡಿಸಿ ಪೊಲೀಸು ಮತ್ತೆ ಸಿಆರ್ಪಿಎಫ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಹಾಗಾಗಿ ಅಲ್ಲಿ ಯಾರು ಕೂಡ ಹೋಗುವಂತಿಲ್ಲ ಮತ್ತೆ ಕರೆಂಟ್ ಆಗಿರಬಹುದು ಅಲ್ಲಿ ಯಾವುದೇ ರೀತಿಯಾಗಿ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗುವಂತ ವ್ಯವಸ್ಥೆಯನ್ನು ಕೂಡ ಯಾವುದೇ ಕಾರಣಕ್ಕೂ ಆಗಬಾರದು ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳಿಬಿಟ್ಟು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅದರ ಜೊತೆ ಪ್ರಮುಖವಾಗಿ ಈಗ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟರಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರುವಂತ ಎಲ್ಲಾ ಸಾಧ್ಯತೆಗಳಿದೆ ಹಾಗಾಗಿ ಮಳೆ ಬರುವಂತ ಎಲ್ಲೂ ಕೂಡ ಅಲ್ಲಿ ಯಂತ್ರಗಳನ್ನ ರಕ್ಷಿಸುವ ಮತ್ತೆ ಅಲ್ಲಿ ಮಳೆ ನೀರು ಎಲ್ಲೂ ಕೂಡ ಸೋರದಂತೆ ಒಂದು ಟಾರ್ಪಲ್ ವ್ಯವಸ್ಥೆಯನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಾಡಲಾಗಿದ್ದು ಎಲ್ಲಾ ರೀತಿಯಲ್ಲೂ ಕೂಡ ಭದ್ರತೆಯನ್ನು ಮಾಡಲಾಗಿದೆ 13ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಅದೇ ಚುನಾವಣಾಧಿಕಾರಿಗಳು ಸಿಆರ್ಪಿಎಫ್ ಅವರ ಪೊಲೀಸರ ನೇತೃತ್ವದಲ್ಲಿ ಮತ್ತೆ ಏನ್ ಪಕ್ಷದಿಂದ ಕಣಕ್ಕಿಳಿದ್ರು ಅಭ್ಯರ್ಥಿಗಳನ್ನು ಕೂಡ ಇರ್ತಾರೆ ಆಗ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಓಪನ್ ಮಾಡಲಾಗುತ್ತೆ ಓಪನ್ ಮಾಡಿದ ನಂತರ ಅಭ್ಯರ್ಥಿಗಳು ಯಾರು ಸೂಚಕರು ಇರ್ತಾರೆ ಆ ಸೂಚಕರ ನೇತೃತ್ವದಲ್ಲಿ ಕೌಂಟಿಂಗ್ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಇವಿಎಂ ಮಷಿನ್ ಗಳೆಲ್ಲವೂ ಕೂಡ ಭದ್ರತೆ ಇರಲಾಗಿದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಶಿವಾಜಿನಗರ ಗಾಂಧಿನಗರ ಶಾಂತಿನಗರ ಮತ್ತೆ ಆರ್ಆರ್ ನಗರ ಮತ್ತೆ ರಾಜೇಂದ್ರನಗರ ಐದು ಕಡೆ ಇವಿಎಂ ಮಷಿನ್ ಗಳನ್ನ ಈಗಾಗಲೇ ಸೇಫ್ಟಿಯಾಗಿ ಇಡಲಾಗಿದ್ದು ಎಲ್ಲಾ ಕಡೆನೂ ಕೂಡ ಸೇಫ್ಟಿ ಆಗಿದೆ ಹಾಗಾಗಿ ಏನು 13ನೇ ತಾರೀಕು ನಿರ್ಧಾರ ಆಗುವಂತ ಮತದಾರರ ತೀರ್ಪು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸೇಫ್ಟಿ ಆಗಿದೆ ಹಾಗಾಗಿ ಏನು 13ನೇ ತಾರೀಕು ಏನು ಯಾವ ರೀತಿ ಕೌಂಟಿಂಗ್ ಪ್ರಾರಂಭ ಆಗುತ್ತೋ ಕೌಂಟಿಂಗ್ ಪ್ರಾರಂಭ ಆಗಿ 12 ಗಂಟೆ ಒಳಗಾಗಿ ಎಲ್ಲಾ ಅಭ್ಯರ್ಥಿಗಳ ಭವಿಷ್ಯ ಪ್ರಕಟಲಾಗಿದೆ ಲೀಲಾಶ್ರೀ ಥ್ಯಾಂಕ್ ಯು ಶಶಿಧರ್